ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಿರಾಶಾವಾದದ ಮಾರುಕಟ್ಟೆಯನ್ನು ಹರಡುತ್ತಿದ್ದು ಭಾರತದ ಅಭಿವೃದ್ಧಿಯ ಯಶೋಗಾಥೆ ಕುರಿತು ತಮ್ಮ ಅಪನಂಬಿಕೆಯನ್ನು ವಿದೇಶಗಳಲ್ಲಿ ಅನಾವರಣಗೊಳಿಸುತ್ತಿದ್ದಾರೆ ಎಂದು ಬಿಜೆಪಿ ವಕ್ತಾರ ರವಿಶಂಕರ್ ಪ್ರಸಾದ್ ಆರೋಪಿಸಿದ್ದಾರೆ ದೆಹಲಿಯಲ್ಲಿಂದು ಮಾಧ್ಯಮಗಳೊಂದಿಗೆ ಅವರು ತಮ್ಮ ಹೇಳಿಕೆಗಳ ಮೂಲಕ ರಾಹುಲ್ ಗಾಂಧಿ ವಿದೇಶಗಳಲ್ಲಿ ಭಾರತವನ್ನು ಅಪಮಾನಿಸುತ್ತಿದ್ದಾರೆ ಎಂದು ದೂರಿದರು ಕಾಂಗ್ರೆಸ್ ನೇತೃತ್ವದ ಯುಪಿಎ ಆಡಳಿತದಲ್ಲಿ ಭಾರತದ ಆರ್ಥಿಕತೆ ದುರ್ಬಲ ಐದು ದೇಶಗಳ ಪೈಕಿ ಒಂದಾಗಿತ್ತು ಬಿಜೆಪಿ ಆಡಳಿತದಲ್ಲಿ ಅದು ವಿಶ್ವದ ಐದು ಅಗ್ರ ಆರ್ಥಿಕತೆಗಳಲ್ಲಿ ಒಂದಾಗಿದೆ ಎಂದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಪರಿವರ್ತನೆಯಾಗಿದೆ ಎಂದು ಹೇಳಿದರು ಬಿ ಕೆ ಗವರ್ನರ್ वो बातचीत कर रहे हैं कि भारत का एक्सपोर्ट स्लो हो रहा है फाइनेंशियल ईयर 22 तेईस में इंडिया रिकॉर्ड द हाईएस्ट एवर 770 बिलियन डॉलर एक्सपोर्ट 770 बिलियन डॉलर आज तक का हाईएस्ट। एक्सपर्ट ने क्या कहा कि भारत का एक्सपोर्ट कम हो रहा है दूसरी बात राहुल गांधी और आरबीआई के पूर्व गवर्नर की बातचीत में क्या आई कि भारत का इन्फ्लेशन बढ़ रहा है हुँ?